ಒಂದರ ಕರೆಂಟ್ ಇದ್ದ ಹಾಗೆ ಅವನ ನೀರು ಮುಟ್ಟಕ್ಕಾಗಲ್ಲ. ಮುಟ್ಟಿದಾಯ್ತಂದ್ರೆ ಇಲ್ಲಿ ಕೂತು ಬಂತ ನನ್ನ ಕಂಡು ಮುಟ್ಟಿದ ನಾಡಿನ ಸಸಾಲತಿಯ ಅಭಿಮಾನ ವರ್ಷದಿಂದ ಬಿಡಕ್ಕಿಲ್ಲ. ಪವರ್ಫುಲ್ ಕರೆಂಟ್ ಇದ್ದಾಗಿ ನಮ್ಮ ಸಸಾಲತಿಯ ಅಭಿಮಾನಿಗಳು ಅಲ್ವಾ, ಅಷ್ಟು ಮೇಲಾದ್ರೂ ಅವ್ರು ಮುಟ್ಟಕ್ ಬಂದ್ರೆ ಜಯಸಿಂಹ ಸುಮ್ಮನೆ ಬಿಡ್ತಾನ. ಸಿಂಹ ಕರ್ನಾಟಕದ ಆಸ್ತಿ ಅಲ್ವಾ. ಐದು ಕರೆಗಳು ಐದು ಕೋಟಿ ಕನ್ನಡಗಳ ಶಕ್ತಿ ಇದೆ ಅಲ್ವಾ. ಮುಷ್ಟಿ ಮಾಡುವುದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆ ಇಲ್ಲ. ನಿರ್ಧಾರ ನಿನಗೆ ಕೇಳಿದೆ. ಈ ಕದಕ ಒಂದು ಕರೆಂಡಿದ ಹಾಗೆ ರೀತಿಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು ಅದೇ ನಿಮ್ಮ ಕದಂಬ ಚಪ್ಪಾಳೆ ನಿಮ್ಮಿಂದ ಅಭಿಮಾನಿಗಳು. ನೀನು ಮಂತ್ರಿ ಆದರೆ ನಾನು ರಾಜ. ರಾಜ ನಿನ್ನ ಕುರ್ಚಿ ಯಾವುದು ತಗೋತಿಲ್ಲ. ಆಗಲ್ಲ ನೀನ್ ಸತಾನಕ್ಕೆ ಅಭಿಮಾನ ಕೊಟ್ಟಿರುವಂತ ಕುರ್ಚಿ ಇದು ಯಾರು ಅಲ್ಲ ಅಲ್ವಾ. ಸಚಾಲತಿ ಅಭಿಮಾನಿಗಳು ಹೃದಯವಂತರು ಮನಸ್ಸು ಮಾಡಿದ್ರೆ ಬೇಕಾದರೂ ಮಂತ್ರಿ ಮಾಡ್ತಾರೆ. ಅವ್ರ ಮನಸ್ಸು ಗೆಲ್ಲುವಂತ ಶಕ್ತಿ ನಿನ್ನಲ್ಲಿ ಇರ್ಬೇಕು. ಮಗ ಹೇಳು ಇವನು ಮಂತ್ರಿ ಆಗ್ತಾನೆ, ಹೇಳಿದ್ದಾನೆ ಮಾಡ್ತಾನೆ, ಮಾಡಿದ್ದಾನೆ ಹೇಳ್ತಾನೆ. ಈ ಸಿಂಹ ಅಂದ್ರಿಯ ಸಿಂಹ ನಾಡು ಕರೆಯ ತೌರೂರು ಪುಣ್ಯಕ್ಷೇತ್ರ ನಮ್ಮ ಸಸಾಲಟ್ಟಿ ಬೋರು ಅಭಿಮಾನಿಗಳೇ ವಿಷ್ಣುಜಿ ಎಲ್ಲೂ ಬಂದಿಲ್ಲ, ನಮ್ಮ ಮನಸ್ಸಲ್ಲೇ ಇದ್ದಾರೆ. ತಾವು ಹಾಕುತ್ತಿರುವ ಪ್ರೀತಿಯ ಜೋರಾದ ಚಪ್ಪಾಳೆ ಅಭಿಮಾನಿಗಳೇ. ಓ ವಿಷ್ಣುಜಿ ಮತ್ತೊಮ್ಮೆ ಹುಲ್ಲಿ ಬನ್ನಿ ಕನ್ನಡ ನಾಡಿದೆ. ಕಂಡು ಮೆಟ್ಟಿದ ನಾಡು ಕಲೆ ತರದು ಪುಣ್ಯಕ್ಷೇತ್ರ ಮಾತ್ರ ತಾಯಿ ಹೇಳ್ತಾ ದೇವಿ ಕೊಲ್ಲಬೇಕು ಅಂತ ಈ ಸಸಾಲಟ್ಟಿ ಊರಲ್ಲೇ ಹುಟ್ಟಿ ಬಂದಿರುತ್ತಾರೆ ಅಭಿಮಾನಿಗಳು. ಬಹಳ ಸಂತೋಷ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಿಸಿದ್ದಾರೆ. ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗೆ ಊರಿನ ಊರಿನಲ್ಲಿ ಒಂದು ಸಲ ಜೋರಾಗಿ ಚಪ್ಪಣೆ. ಜಾತ್ರಾ ಕಮಿಟಿಯ ಪದಾಧಿಕಾರಿಗೆ ಬಹಳ ಸಂತೋಷ. ಸೌದತ್ತಿ ತಾಯಿ ನಮ್ಮ ರೇಣುಕಾದೇವಿಯನ್ನ ಅಲ್ಲಿ ನೋಡಿದ್ರೆ ಎರಡನೇ ದಿವಸ ಆ ಸೌದತ್ತಿ ರೇಣುಕಾದೇವಿ ಇಲ್ಲೇ ಬಂದ ನಡೆಸಿದ್ರು ಆ ಸ್ಥಾನಕ್ಕೆ. ಆವಾಗ ಆ ಮೂರ್ತಿ ಕಡೆ ತಾಯಿ ನೋಡ್ತಿದ್ದಂತೆ ಸಾಕ್ಷಾತ್ ಪ್ರತ್ಯಕ್ಷವಾಗಿದ್ದಾರೆ. ಸತ್ಯವಾಗಿ ಆ ತಾಯಿ ರೇಣುಕಾದೇವಿಡುತ್ತಾ ಅಭಿಮಾನಿಗಳೇ ನಮ್ಮನ್ನ ಬಹಳಷ್ಟು ಟಿವಿಗಳು ನೋಡಿದ್ದೀರಾ ಹಾಗೂ ರಮ್ಯಾಜಿಯವರು ಅಭಿನಯಿಸಿದಂತಹ 40 ಕೋಟಿ ಚಿತ್ರ ನಾಗರ ಹಾವು ಸಿನಿಮಾದಲ್ಲಿ ಕೂಡ ನೋಡಿದ್ರ ಪ್ರತ್ಯಕ್ಷವಾಗಿ ಕಾಣುವ ಹಾಗೆ ಮಾಡುವಂತಹ ರೇಣುಕಾದೇವಿ ಜಾತ್ರಾ ಮಹೋತ್ಸವ ಕಮಿಟಿಯವರಿಗೆ ಹಾಗೂ ತಪ್ಪಿ ಮೀರಾಜವರಿಗೆ ನಿಮ್ಮ ಪ್ರೀತಿ ಜೋರಾದ ಚಪ್ಪಾಳೆ. ಹೋದ ತಿಂಗಳು ಸೆಪ್ಟೆಂಬರ್ 18ಕ್ಕೆ ವಿಷ್ಣುಜಿಯವರ ಜನ್ಮದಿನ ಬಹಳ ಚೆನ್ನಾಗಿ ಆಚರಿಸುತ್ತಿದ್ದಾರೆ. ನನಗೆ ಒಂದು ಖುಷಿ ಆಗುತ್ತೆ ಯಾಕೆ ಈ ಮಾತನ್ನು ವಿಷ್ಣು ಸತ್ತು ತೀರ್ಕೊಂಡು 12 ವರ್ಷ ಇದೆ. ನಾಳೆ 3 ಡಿಸೆಂಬರ್ 3ಕ್ಕೆ 12 ವರ್ಷ ಇದೆ. ಆದ್ರೆ ಒಬ್ಬ ಅಭಿಮಾನಿ ನನಗೆ ಹಾಸನದಲ್ಲಿ ಒಬ್ಬ ವ್ಯಕ್ತಿ ಕೇಳಿದ, ಓ ವಿಷ್ಣುಜಿಯವರೇ ನೀವು ವಿಷ್ಣು ವರ್ಧನ ಹೌದಾ, ಅವ್ರ ಪ್ರತಿರೂಪ ಹೌದಾ? ಹೌದು ಸರ್. ಯಾಕೆ ನಾನು ಪ್ರಶ್ನೆ ಮಾಡ್ತೀನಿ ಅದಕ್ಕೆ ಆನ್ಸರ್ ಮಾಡಿ ನಾನು ಒಪ್ಪಿದ ನಿಮ್ಮನ್ನ ಹೇಳಪ್ಪ ಅಭಿಮಾನಿ ಅದೇ ಸರ್. ರಾಜ್ಕುಮಾರ್ಗೆ ಸಮಾಧಿ ಅವಕಾಶ ಮಾಡಿಕೊಟ್ರು ಸರ್ಕಾರದವರು, ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಸಮಾಧಿ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ವಿಷ್ಣುದಾದ ಏನು ತಿಳ್ಕೊಂಡಿದ್ದ ಸರ್, ಅವ್ರ ಸಮಾಧಿ ಇವತ್ತು ಕಂಪ್ಲೀಟ್ ಆಗಿಲ್ಲ ಅಂದ್ರು. ಕಣ್ಣು ನೀರು ಬಂತು ಸರ್. ಎಂಥ ಮಾತು ನೋಡಿ ಸರ್, ಆದ್ರೆ ಒಂದೇ ಮಾತು ಹೇಳಿದ ಅಭಿಮಾನಿಗಳು ಏನು ಹೇಳಿದ ನಾನು. ಓ ಅಭಿಮಾನಿ ನೀವು ಹೇಳಿದ ಕಂಡು ಆದ್ರೆ ಸತ್ಯವಾಗಿ ಹೇಳ್ತೀನಿ, ವಿಷ್ಣುಜಿಯವರ ಸಮಾಧಿ ಯಾಕೆ ಕಂಪ್ಲೀಟ್ ಇಲ್ಲ, ವಿಷ್ಣು ವರ್ಧನ ಸತ್ತಿಲ್ಲ ಅದಕ್ಕೆ ಸಮಾಧಿ ಕಂಪ್ಲೀಟ್ ಇಲ್ಲ. ವಿಷ್ಣುಜಿ ಸತ್ತಿಲ್ಲ ಅದಕ್ಕೆ ಸಮಾಧಿ ಕಂಪ್ಲೀಟ್ ಇಲ್ಲ. ವಿಷ್ಣು ವರ್ಧನ ಸತ್ತಿದ್ರ ಸಮಾಧಿ ಕಂಪ್ಲೀಟ್ ಆಗ್ತಿತ್ತು. ಯಾಕೆಂದ್ರೆ ಸರ್ ಎಷ್ಟು ನೋವಿನ ಕಥೆ ಅಂದ್ರೆ, ಭಾರತಿ ಮೇಡಮ್ ಅವ್ರಿಗೆ ಮಕ್ಕಳು ಯಾರಿಲ್ಲ,
ದತ್ತುಪುತ್ರನ ಹೆಂಡನ ಮಕ್ಕಳಿದ್ದಾರೆ, ಅವು ಹೆಣ್ಮಕ್ಕಳಿದ್ದಾರೆ. ಅವ್ರು ಏನು ಮಾಡೋಕ್ಕಾಗುತ್ತೆ? ಭಾರತಿ ಮೇಡಮ್ ಅವರ ಕಷ್ಟ ನೋಡೋಕ್ಕಾಗದೆ ಅವಿನಾಶ್ ರೋಡದಲ್ಲಿ ಅವರು ಸಮಾಧಿ ಅಂದ್ರೆ ಅವರು ಸುಟ್ಟಿದಂತ ಜಾಗ, ಅಲ್ಲಿರುವಂತಹ ಎಟಂಗಿಗಳ ಕಲ್ಲನ್ನು ತೆಗೆದುಕೊಂಡು ಹೋಗಿ ಮೊನ್ನೆ ಮೈಸೂರಿನ ಸಮಾಧಿ ಕೇಳಿದ್ದಾರೆ. ನೀವು ಕೊಟ್ಟಿರುವಂತಹ 6 ಕೋಟಿ ಕನ್ನಡಿಗಳು ಒಂದೊಂದು ಕೋಟಿ, ಅದು 6 ಕೋಟಿಯ ಒಂದು ದೊಡ್ಡ ಸಮಾಧಿ ಆಗ್ತಾ ಇದೆ ಸರ್. ನಿಮ್ಮಂತ ಅಭಿಮಾನಿಗಳ ಆಶೀರ್ವಾದ ಯಾವತ್ತು ಇರಲಿ ಅಂತ. ಇವತ್ತು ಕಿಚ್ಚ ಸುದೀಪ್ ಅವರು ಏನಾದ್ರೂ ಬೆಳೀತಾ ಕಾರಣ ವಿಷ್ಣು ಅಪ್ಪಾಜಿಗಳ ಆಶೀರ್ವಾದ. ಅದಕ್ಕೆ ಕೋಟಿ ಕೋಟಿ ಅಂತ ಮಾಡ್ತಾ ಇದಾರೆ. ವಿಷ್ಣು ಜನ ಹೆಸರು ವಿಷ್ಣು ಜನ ಹೆಸರು ಉಳಿಸ್ತಾರೆ. ರಾಮಾಚಾರ್ಯ ಅಂತ ಹೆಸರು ಮಾಡಿದ್ರು ಮಗಿಂಗ್ ಸ್ಟಾರ್ ವಿಷ್ಣು ಏನಾದ್ರು ಬೆಳೀತದ ಕಾರಣ ವಿಷ್ಣು ಸಾಧಾರ ಆಶೀರ್ವಾದ. ಇವರು ಟಿ ಬಾಸವರನ್ನು ಬೆಳೀತದ ಕಾರಣ ವಿಷ್ಣು ಅಪ್ಪಾಜಿ ವಿಷ್ಣು ಚಿತ್ರ ಜಿಮ್ಮಿಗಲ್ಲು ಚಿತ್ರ ಇಲ್ಲಿ ಹೋದ ಜಿಮ್ಮಿಗಲ್ಲು ಚಿತ್ರ.